ವ್ಯಾಕ್ಸಿನ್ ಕೊಡುವಂತಹ ಒಂದು ಕಾರ್ಯಕ್ರಮಕ್ಕೆ ವ್ಯಾಕ್ಸಿನೇಷನ್ ವ್ಯಾಕ್ಸಿನ್ ತಯಾರಾಗಿದೆ, ವ್ಯಾಕ್ಸಿನೇಷನ್ ಕೊಡುವುದಕ್ಕೆ ತಯಾರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಗತ್ತು ನಮ್ಮನ್ನು ನಂಬುತ್ತಾ ಇದೆ, ಭಾರತದ ವ್ಯಾಕ್ಸಿನ್ ರೋಲ್ಔಟನ್ನು ಇಡೀ ಜಗತ್ತು ಗಮನಿಸ್ತಾ ಇದೆ. ಈಗಾಗಲೇ ಪ್ರಧಾನಮಂತ್ರಿಗಳು ಹೇಳಿದಂತೆ ಅನೇಕ ದೇಶಗಳ ಜನಸಂಖ್ಯೆ 3 ಕೋಟಿ ಇಲ್ಲ, ಆದರೆ ನಾವು ಇವತ್ತು ಒಂದು ಮೊದಲನೇ ಹಂತದಲ್ಲಿ 3 ಕೋಟಿ ಜನರಿಗೆ ನಾವು ವ್ಯಾಕ್ಸಿನನ್ನು ದೇಶದಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಬೇರೆ ಬೇರೆ ಅದು ಪೋಲಿಯೋ ವ್ಯಾಕ್ಸಿನ್ನಿಂದ ಹಿಡ್ಕೊಂಡು ಬೇರೆ ಬೇರೆ ವ್ಯಾಕ್ಸಿನೇಷನ್ ಏನು ನಾವು ಕೊಡ್ತಾ ಇದ್ದೀವಿ, ಅದರಲ್ಲಿ ಜಗತ್ತಿನಲ್ಲಿ 60-70%ಕ್ಕಿಂತ ಹೆಚ್ಚು ವ್ಯಾಕ್ಸಿನ್ ಭಾರತದ ವ್ಯಾಕ್ಸಿನ್ ಇದೆ. ಅಂದರೆ ಭಾರತದ ವೈದ್ಯಕೀಯ ವಿಜ್ಞಾನಿಗಳ ಕ್ರೆಡಿಬಿಲಿಟಿ, ಅವರ ವಿಶ್ವಾಸಾರ್ಹತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಇದರಲ್ಲಿ ಇದರಿಂದ ಏನೋ ತೊಂದರೆ ಆಗುತ್ತೆ, ಇಂಥವ್ರು ತೊಗೋಬೇಕು ಅಂಥವ್ರು ಇದರ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಜನರ ಮನಸ್ಸಿನಲ್ಲಿ ಗೊಂದಲವನ್ನು ಸಂಶಯವನ್ನು ಉತ್ಪಾದನೆಯನ್ನು ಮಾಡಬಾರ್ದು. ಕ್ಲಿನಿಕಲ್ ಟ್ರಯಲ್ಸ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ, ಇದನ್ನು ಯಶಸ್ವಿಯಾಗಿ ಮಾಡಿ ಭಾರತೀಯ ಮೇಡ್ ಇನ್ ಇಂಡಿಯಾ ಭಾರತದಲ್ಲಿ ಉತ್ಪಾದನೆ ಮಾಡಿದಂಥ 2 ವ್ಯಾಕ್ಸಿನ್ಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಮತ್ತು ಜಗತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟಿದೆ. ಮತ್ತು ಇದರ ಎಲ್ಲದರ ಮಧ್ಯೆ ಯಾವುದೇ ರೀತಿಯಾದಂಥ ಇದರಿಂದ ಸೈಡ್ ಇಫೆಕ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅನ್ನುವಂಥ ಹಿರಿಯ ಡಾಕ್ಟರ್ ಬೆಂಗಳೂರಿನಲ್ಲಿರುವಂಥವರು, ಅತ್ಯಂತ ನುರಿತ ತಜ್ಞರು, ಅನೇಕ ನುರಿತ ತಜ್ಞರು ಇಲ್ಲಿಗ ವ್ಯಾಕ್ಸಿನೇಷನ್ ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಮೊದಲು ಕರೋನಾ ವಾರಿಯರ್ಸ್ ಫ್ರಂಟ್ ಲೈನ್ ವಾರಿಯರ್ಸ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಕೊಡ್ತಾ ಇದ್ದೀವಿ. ಆದರೆ ಇದನ್ನು ತಿರುಚುವಂಥ ಪ್ರಯತ್ನ ದಯವಿಟ್ಟು ಯಾರು ಮಾಡಬಾರ್ದು. ಇದರ ಇದು ಇಟ್ ಈಸ್ ಬಿಯಾಂಡ್ ಪಾಲಿಟಿಕ್ಸ್. ಅಟ್ ಲೀಸ್ಟ್ ಲೆಟ್ ಅಸ್ ಡೂ ಇನ್ ಸಮ್ ಆ್ಯಕ್ಟ್ಸ್. ಯಾವುದು ಹ್ಯುಮ್ಯಾನಿಟಿಗೆ ಸಂಬಂಧಿಸಿದೆ, ಮಾನವೀಯತೆಗೆ ಸಂಬಂಧಿಸಿದೆ, ಅಂಥದ್ರಲ್ಲಿ ಆದರೂ ನಾವು ರಾಜಕಾರಣವನ್ನು ಮಾಡೋದು ಬೇಡ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಮತ್ತು ಕರ್ನಾಟಕದಲ್ಲಿ ಇದನ್ನು ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದಿಸ್ತೇನೆ.